ಹಲೋ ಮೈ ಕುಚುಕೂಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ಇವತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋ ಹುರಳಿಕಾಳು ಬಸ್ಸಾರು ಮತ್ತು ಟೇಸ್ಟಾಗಿ ಕಾಳು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು 1 ಕಪ್ಪಷ್ಟು ಹುರಳಿಕಾಳು ತೊಗೊಂಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ 4-5 ಜನಕ್ಕೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಕ್ಲೀನಾಗಿ 2-3 ಸರಿ ತೊಳ್ಕೊಂಬನ್ನಿ. ಸೊ ಕಲ್ಲು ಏನಾದರೂ ಇದ್ದರೆ ನೋಡಿಕೊಂಡು ತೊಳ್ಕೊಂಬಂದು ಇಟ್ಕೊಳ್ಳಿ. ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸೋಣ. ಸೊ ನಾನು ಇವಾಗ ತೊಗೊಂಡಿರೋದನ್ನ ಕುಕ್ಕರಿಗೆ ಹಾಕ್ಕೊತೀನಿ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಕಮ್ಮಿನೇ ಹಾಕ್ಕೊಂಡಿರಿ ನೀರನ್ನ. ಈಗ ಕಾಳಿಗೆ ಬೇಕಾದಷ್ಟು ಉಪ್ಪಾಕಿ ಒಂದು ಸರಿ ಕಲಿಸ್ಕೊಳ್ಳಿ. ಈಗ ಕುಕ್ಕರಲ್ಲಿ ಹೈ ಫ್ಲೇಮಲ್ಲಿ 3 ವಿಷಲು, ಲೋ ಫ್ಲೇಮರಲ್ಲಿ 3 ವಿಷಲು, ಒಟ್ಟಿನಾಗೆ 6 ವಿಷಲು ಹೊಡಿಬೇಕು. ನಂತರ ಸಾಂಬಾರ್ಗೆ ನಾವಿಲ್ಲಿ ಕಡಾಯಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ 1/2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಒಂದು ಗೋಲ್ಡನ್ ಬ್ರೌನ್ವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸಾಂಬಾರ್ಗೆ ಹುರಿದು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಸೊ ಅದೇ ಬಾಣಲಿನಲ್ಲಿ 6 ಹೆಸಲು ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆದರೆ ಸಾಕು. ಬೆಳ್ಳುಳ್ಳಿನ ನಾವು ಹಸಿ ಕೂಡ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಹುರಿದಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಖಾರಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಮೆಣಸಿನ್ಕಾಯಿ, 1 6-7. ಕಲರಿಗೋಸ್ಕರ 2 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹುರಿದ್ರೆ ಸಾಕು. ನೋಡಿ, ಈ ರೀತಿ ಹುರಿದ ಮೇಲೆ ನಾವು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಳ್ಳೋಣ. ಫ್ಲೇಮ್ ಲೋನಲ್ಲೇ ಇದ್ದಾಗ ನಾವು 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸೊ ಜೀರಿಗೆ ಸ್ವಲ್ಪ ಸಿಡಿದು ಸ್ಮೆಲ್ ಬರುತ್ತೆ. ಆ ಸ್ಟೇಜಲ್ಲೇ ನಾವು 1 ಕೈತುತ್ತಷ್ಟು ನಾವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಇಲ್ಲಿ ತೆಂಗಿನಕಾಯಿನೂ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಈ ಸ್ಟೇಜಲ್ಲಿ ಅಂದರೆ ತೆಂಗಿನಕಾಯಿ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದ ಸ್ಟೇಜಲ್ಲೇ ನಾವು ಎತ್ತಿಟ್ಕೊಳ್ಳೋಣ. ಫೈನಲ್ ಆಗಿ 1 ಟೊಮೆಟೊ ಹಣ್ಣ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 80% ಫ್ರೈ ಆದರೆ ಸಾಕು. ಈ ರೀತಿ ಈಗ ಇದನ್ನು ಸಪ್ರೇಟಾಗಿ ನಾವು ಎತ್ತಿಟ್ಕೊಳ್ಳೋಣ. ಅಷ್ಟೇ, ಬಸ್ಸಾರಿಗೆ ಬೇಕಾಗಿರೋವಂಥದ್ದು ನಾವು ಆಲ್ರೆಡಿ ಹುರ್ಕೊಂಡಿದ್ದೀವಿ. ಇದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿಗೆ ನಾವು ಕಾಳು ಹೇಗಾಗಿದೆ ಅಂತ ನೋಡ್ಕೊಂಬರೋಣ. ಬನ್ನಿ ನೋಡಿ, ಇಷ್ಟು ಬೆಂದರೆ ಸಾಕು. ತೀರಾ ಬೆಂದರೂ ಚೆನ್ನಾಗಿರಲ್ಲ, ಬೇಯ್ದಂಗಿದ್ರೂ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಹೇಳಿದ್ದು 6 ವಿಷಲು ಫುಲ್ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ 3, ಹೈ ಫ್ಲೇಮಲ್ಲಿ 3. ಈಗ ಸಪ್ರೇಟಾಗಿ ನಾವು ನೀರನ್ನ ಬಸ್ಕೊಬೇಕು. ಬನ್ನಿ, ಈ ಥರ ಪಾತ್ರೆಯಲ್ಲಿ ಸಪ್ರೇಟಾಗಿ ನೀರನ್ನ ಬಸ್ಕೊಳ್ಳಿ. ಕಾಳು ಸಪ್ರೇಟಾಗಿ ಸಿಗುತ್ತೆ ನಮಗೆ. ಈ ನೀರಲ್ಲೇ ನಾವು ಸಾಂಬಾರು ಮಾಡೋದು. ನೀರನ್ನ ಆಚೆ ಹಾಕಬೇಡಿ, ಮತ್ತು ನಾವು ಯಾವುದೇ ತಣ್ಣಗಿರೋ ನೀರನ್ನ ಆ್ಯಡ್ ಮಾಡಬಾರ್ದು. ಸೊ ಈಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳೋಣ. ಜೊತೆಗೆ ನಾವು ಈಗ ಕಾಳು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕೈತುತ್ತಷ್ಟು ಕಾಳು ಹಾಕ್ಕೊಂಡಿದ್ದೀನಿ. ಸೊ 4-5 ಜನಕ್ಕೆ ಇದು ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ವಾಸನೆಗೋಸ್ಕರ ಕೊತ್ತಂಬರಿ ಸೊಪ್ಪು, ಇದನ್ನು ಒಂದ್ಸರಿ ರುಬ್ಕೊಂಬನ್ನಿ. ಈಗ ನೀರು ಹಾಕ್ಕೊಳ್ಳೋಣ. ಸೊ ನಾವು ಬಸ್ಕೊಂಡು ತೊಗೊಂಡಿದ್ದೀವಲ್ಲ, ಅದೇ ನೀರು ಹಾಕ್ಕೊಬೇಕು. ಸೊ ಆ ನೀರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹುಣ್ಸಿನ ಸ್ವಲ್ಪ, ಇದನ್ನು ಚೆನ್ನಾಗಿ ಅಂದರೆ ಫೈನ್ ಪೇಸ್ಟಾಗಿ ರುಬ್ಬಾರ್ದು, ಒಂದು 80% ರುಬ್ಕೊಂಬಂದರೆ ಸಾಕು. ಫೈನ್ ಪೇಸ್ಟಾಗಿ ರುಬ್ಬಿದ್ರೆ ಸಾರು ಚೆನ್ನಾಗಿರಲ್ಲ. ಹೀಗೆ ಬನ್ನಿ, ಒಗ್ಗರಣೆ ಹಾಕೋಣ ಕಾಳನ್ನ. ಅದಕ್ಕೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿದ ನಂತರ ಕೈ ತುಂಬ ಕರ್ಬೇವಿನ ಸೊಪ್ಪು ಹಾಕಿ. ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಸೊ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಿಡಿದ ನಂತರ ನಾವು 2 ಈರುಳ್ಳಿನಲ್ಲಿ 1/2 ಈರುಳ್ಳಿ ಆಲ್ರೆಡಿ ನಾವು ಫ್ರೈ ಮಾಡೋಕ್ಕೆ ತೊಗೊಂಡಿದ್ದೀವಿ. ಸೊ 1.5 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಅದು ಫ್ರೈ ಆಗ್ತಿರಲಿ. ಈಗ ನಾವು ಬಸ್ಸಾರ್ ರೆಡಿ ಮಾಡ್ಕೊಳ್ಳೋಣ. ಸೊ ನಾವು ಬಸ್ಕೊಂಡಿರೋಂಥ ಕಾಳು ನೀರಿಗೆ ನಾವು ರುಬ್ಕೊಂಡಿರೋಂಥ ಬಸ್ಸಾರಿನ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ
ಆಗಿದೆ. ಈಗ ಬನ್ನಿ ಈರುಳ್ಳಿ ಹೇಗಾಗಿದೆ ನೋಡೋಣ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದರಲ್ಲಿ ಸ್ವಲ್ಪ ಈರುಳ್ಳಿನ ನಾವು ಒಗ್ಗರಣೆಗೆ ಅಂತ ಸಾರಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೋಡಿ ಈಗ ಒಗ್ಗರಣೆ ತೆಗ್ದಿರೋದನ್ನ ಸಾರಿಗೆ ಹಾಕ್ಕೊಳ್ಳಿ. ಇದಾದ ನಂತರ ನಾನು ಒಂದು 4-5 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ ಕಾಳಿಗೆ ಖಾರಕ್ಕೆ ಟೇಸ್ಟ್ ಕೊಡಲಿ ಅಂತ. ಅದಾದಮೇಲೆ ಒಂದು 1/2 ಮುರಿಯೋಷ್ಟು ತೆಂಗಿನ ತುರಿ ಹಾಕ್ಕೊಂಡು ಕಾಳನ್ನ ಹಾಕ್ಕೊಂಡು ತಕ್ಷಣಕ್ಕೆ ಮಿಕ್ಸ್ ಮಾಡಬೇಕು. ತೆಂಗಿನ ತುರಿ ಎಣ್ಣೆನಲ್ಲಿ ಫ್ರೈ ಹಾಕಬಾರ್ದು. ನೋಡಿ ಈ ಥರ ಮಿಕ್ಸ್ ಮಾಡಿದ ನಂತರ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅಷ್ಟೇ ಕಾಳು ರೆಡಿಯಾಗಿದೆ. ಸೊ ಈಗ ಅದೇ ಪಾತ್ರೆಯಲ್ಲಿ ನಾವು ಮಿಕ್ಸ್ ಮಾಡಿರೋಂಥ ಬಸ್ಸಾರನ್ನ ಹಾಕ್ಕೊಬೇಕು. ಸೊ ಇಲ್ಲಿ ನಾವು ಹುರಿದರ್ದಿರೋದ್ರಿಂದ ಸ್ವಲ್ಪ ನಾವು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಕುದಿ ಬಂದಿದೆ, ಸಾಕು. ಈಗ ಇಳಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹುಳಿ ಹಾಕ್ಕೊಬೋದು. ನಾನಿಲ್ಲಿ ಒಂದು ಕಾಲು ಭಾಗವಷ್ಟು ನಿಂಬೆಹುಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಆರೋಗ್ಯವಾಗಿರೋಂಥ ಹುರುಳಿಕಾಳು ಬಸ್ಸಾರು ರೆಡಿಯಾಗಿದೆ. ಇದು ಹುರಿದರ್ದಿರೋಂಥ ಬಸ್ಸಾರು. ಅದೇ ಥರ ಕಾಳು ಕೂಡ ತುಂಬ ಟೇಸ್ಟಾಗಿರುತ್ತೆ, ಯಾಕೆಂದರೆ ನಾವು ಒಣಮೆಣಸಿನ್ಕಾಯು ಹಾಕಿದ್ದೀವಿ. ಸೊ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬಾಯ್.